ಉತ್ತರ ಪ್ರದೇಶದಲ್ಲಿ ಯೋಗಿ 2.0 ಸರ್ಕಾರ ರಚನೆಯಾಗಿದೆ ಎರಡನೇ ಸಲ ಮುಖ್ಯಮಂತ್ರಿಯಾಗಿ ಆದಿತ್ಯನಾಥ್ ಪ್ರಮಾಣವಚನ ಸ್ವೀಕರಿಸಿದರು ಪ್ರಧಾನಿ ಮೋದಿ ಸೇರಿ ಕೇಂದ್ರ ನಾಯಕರ ದಂಡೇ ಬಂದಿತ್ತು ಮೋದಿ ಸರ್ಕಾರಕ್ಕೂ ಈಗ ಆನೆ ಬಲ ಬಂದಿದೆ ಹೇಗೆ ಅಂತ ಹೇಳ್ತೀವಿ ಈ ಸ್ಟೋರಿ मैं आदित्यनाथ योगी ईश्वर की शपथ लेता हूं कि मैं उत्तर प्रदेश राज्य के मुख्यमंत्री के रूप में अपने कर्तव्यों का निर्वहन करूंगा। ಮೂವತ್ತೇಳು ವರ್ಷಗಳ ಬಳಿಕ ಉತ್ತರ ಪ್ರದೇಶದಲ್ಲಿ ಎರಡನೇ ಅವಧಿಗೂ ಬಿಜೆಪಿ ಸರ್ಕಾರ ಅಧಿಕಾರಕ್ಕೇರಿದೆ ಇವತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಯೋಗಿ ಆದಿತ್ಯನಾಥ್ ಎರಡನೇ ಅವಧಿಗೆ ಪ್ರಮಾಣ ವಚನ ಸ್ವೀಕರಿಸಿದರು ಮೈ ಆದಿತ್ಯನಾಥ್ ಯೋಗಿ ಈಶ್ವರ್ ಕಿ ಶಪತ್ ಲೇತಾ ಹೂ ಕಿ ಮೈ ಉತ್ತರ ಪ್ರದೇಶ ರಾಜ್ಯಕ್ಕೆ ಮುಖ್ಯಮಂತ್ರಿ ಕೆ ರೂಪ ಮೇ ಅಪನೆ ಕರ್ತವ್ಯೋ ಕಾ ಶ್ರದ್ಧಾಪೂರ್ವಕ ಔರ್ ಶುದ್ಧ ಅಂತಃಕರಣ ಸೆ निर्वहन करूंगा। ಉತ್ತರ ಪ್ರದೇಶದ ಲಕ್ನೋನ ವಾಜಪೇಯಿ ಏಕನಾ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ರು ಲಕ್ಷಾಂತರ ಜನ ಯೋಗಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ್ರು योगी प्रमाण वचन कार्यक्रम के प्रधानी नरेंद्र मोदी केंद्र गृह सचिव अमित शा रक्षणा सचिव राजनाथ सिंह स्मृति इरानी सेरिदंते मोदी संपुटद बहुतेक मंत्री भागियागिदरु नम्म राज्यद सीएम बोम्मायी कूड़ा योगी पदग्रहण के साक्षियागिदरु ಮುಖ್ಯಮಂತ್ರಿಯಾಗಿ ಯೋಗಿ ಆದಿತ್ಯನಾಥ್ ಎರಡನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದರೆ ಯೋಗಿ ಬಲಗೈ ಆಗಿ ಕೇಶವ ಪ್ರಸಾದ್ ಮೌರ್ಯ ಎಡಗೈ ಬಂಟರಾಗಿ ರಾಜೇಶ್ ಪಾಟಕ್ ಉಪಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಯೋಗಿ 2.0 ಸರ್ಕಾರದಲ್ಲಿ ಒಟ್ಟು 52 ಶಾಸಕರಿಗೆ ಮಂತ್ರಿ ಭಾಗ್ಯ ಸಿಕ್ಕಿದೆ ಪ್ರಧಾನಿ ಮೋದಿ ಅವರನ್ನ ಬಿಟ್ರೆ ನೆಕ್ಸ್ಟ್ ಆ ಸ್ಥಾನವನ್ನ ಯೋಗಿ ತುಂಬತಾರೆ ಅನ್ನೋ ಮಾತು ಬಿಜೆಪಿಯಲ್ಲಿದೆ ಹೀಗಾಗಿ ಮುಂದಿನ ಲೋಕಸಭೆ ಎಲೆಕ್ಷನ್ ಗೂ ಮೋದಿ ಸರ್ಕಾರ ಯೋಗಿ ಅನ್ನೋ ಆನೆಬಲ ಸಿಕ್ಕಿದೆ ब्यूरो रिपोर्ट न्यूज 18 कनाडा अग्रराष्ट्रीय वार्ते मुंदरियते चिक ब्रेक आदमेले